ಹಾಯ್ ಎಲ್ಲ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ನಾವಂತ ಸೂಪರಾಗಿ ದೇವತೆಗಳಾಗಿ ಇವಾಗ ಶುರು ಮಾಡ್ತಾ ಇದ್ದೀನಿ. ಇದು ಬಂದು ಗುರುವಾರದ ವಿಡಿಯೋ, ಗುರುವಾರ ಬೆಳಗ್ಗೆ ಇವಾಗ 7 ಗಂಟೆ. ಸೊ ಹಾಸ್ಪಿಟ್ಲಿಗೆ ಹೋಗ್ಬೇಕು. ಎಲ್ಲ ಕ್ಯೂರಿಯಸ್ ಆಗಿದ್ದರೆ ಯಾವ ಪಪ್ಪ ಆಯಿತು ಏನು ಅಂತ ಎಲ್ಲ ತಿಳ್ಕೊಳ್ಳೋಕ್ಕೆ ಸ್ವಲ್ಪ ಜನಕ್ಕೆ ಗೊತ್ತಾಗಿರ್ಬೋದೇನೋ ಗೆಸ್ಸಲ್ಲಿ. ಇನ್ನೊಂದೇನಪ್ಪ ಅಂದರೆ ನಮ್ಮ ನವಿಕೆಲ್ಲ ಹೇಳಿಸ್ತೀವಿ ಯಾವ ಪಪ್ಪ ಆಯಿತು ಅಂತ. ನಮ್ಮ ಚಿನ್ನಪ್ಪಿನ ಇಬ್ಬರು ರೆಡಿ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಅಲ್ಲಿ ಬಿಡಲ್ಲ, 6 ರಿಂದ 8 ಗಂಟೆ ತಗೊ ಬಿಡ್ತಾರೆ. ಈಗ 7 ಗಂಟೆ ಆಗಿದ್ದೀನಿ, 1 ಅವರ್ ಟೈಮ್ ಇದೆ. ಆ 1 ಅವರ್ ಒಳಗೆ ಹೋಗ್ಬೇಕು ನಾನು, ಇಲ್ಲಾಂದರೆ ಮಧ್ಯಾಹ್ನ 12 ರಿಂದ 2 ಗಂಟೆ ತಗೊ ಬಿಡ್ತಾರೆ. ಇವಾಗ ಏನಾರ ಕೆಲಸ ಇರುತ್ತಲ್ಲ ಅದರಿಂದ ಹೋಗ್ತಾ ಇದ್ದೀನಿ. ಅವ್ರಿಗೆ ಗೊತ್ತಾಗಲ್ಲ ಅವ್ರ ಅಪ್ಪ ಅಮ್ಮಗೆ ಆ ಟೆಸ್ಟ್ ಈ ಟೆಸ್ಟ್ ಅಂತ ಕಳಿಸ್ತಾ ಇರ್ತಾರೆ. ಆಮೇಲೆ ನಿನ್ನೆ ಅದೇ ಆಪ್ರೇಷನ್ ಮಾಡಿದ್ದಕ್ಕೆ ಏನೋ ಕೊಟ್ಟಿದ್ದಾರೆ, ಅದನ್ನು ಕಾಲೇಜಿಗೆ ತಗೊಂಡು ಕೊಡಬೇಕು. ಸೊ ಫೈನಲಾಗಿ ಇಷ್ಟು ರೆಡಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇವಾಗ ತುಂಬ ಕೆಲಸಗಳಿದೆ ನನಗಿದೆ, ಅವರು ಅವರೇ ಹೋಗಿ ಮಾಡ್ಬೋದು. ಇಬ್ಬರಿದ್ದಾರಲ್ಲಿ ಅವ್ರ ಅಪ್ಪ ಅಮ್ಮ ಇಬ್ಬರು ಇದ್ದಾರೆ, ಅವ್ರ ಅಪ್ಪ ಬರಲಿಲ್ಲ ಎಲ್ಲ ಉಳ್ಕೊತು, ಅವ್ರು ಮಾಡಿಸ್ಬೋದು. ಅಷ್ಟು ಗೊತ್ತಾಗಲ್ಲ ಅವ್ರಿಗೆ. ಬನ್ನಿ ರಾತ್ರಿ ಅಂತ ಬೆಳಗ್ಗೆ ಹೋದ್ರೆ ಆಯಿತು, ಇಲ್ಲ ಏನು ಕರ್ಕ ಅರ್ಧರು ಅಂತ ಇವತ್ತು ಒಂದಿನ ಇಲ್ಲೇ ಇರ್ತೀನಿ ಅಂತ ಉಳ್ಕೊಂಡ್ರು. ಅಲ್ಲಿ ನಿದ್ದೆ ಮಾಡೋಕ್ಕಲ್ಲ ಫ್ರೆಂಡ್ಸು, ಎಷ್ಟು ಮಂದಿ 50-100 ಜನ ಇರ್ತಾರೆ ಡಿಲಿವರಿ ವಾರ್ಡ್ ಹತ್ರ ಈಚೆ ಕಡೆ ಹೊಡಿತಾರೆ ಹೊಡಿತಾರೆ ಗೊರ್ಕೆನ ಬೇಡ ನಮ್ಗೆ. ಅವತ್ತು ನಾನು ಒಂದಿನ ಇದ್ದಕ್ಕೆ ನಮ್ಮ ಚಿನ್ನಪ್ಪಿ ಚೆನ್ನಾಗಿ ನಿದ್ದೆ ಮಾಡ್ದಾದ್ರೆ ನನಗಿರೋಕ್ಕಾಗಲಿಲ್ಲ. ಸೊ ಸೂರ್ಯನ ಬೆಳಕು ನೋಡಿ ಹೆಂಗೆ ಹೊಡಿತಾ ಐತಿ, ಕಾಣಿಸ್ತಾನೆ ಇಲ್ಲ ನನಗಂತೂ. ಹಿಂಗೆ ಇಟ್ಕೊಂಡ್ರಂತೂ ನಾನಂತೂ ಕೆಂಪಾಗೋಗ್ಬಿಡ್ತೀನಿ, ಕಪ್ಪು ಕಲರ್ ಇರೋನು. ಸೊ ಬನ್ನಿ ಹೋಗೋಣ, ನಮ್ಮ ನವಿ ಹತ್ರನೇ ಮಾತಾಡ್ಸೋಣ, ಏನಂತಾರೆ ಏನು ಕೇಳೋಣ. ಚೆನ್ನಾಗಿದ್ದಾರಾ? ರಾತ್ರಿ ಎಲ್ಲ ಆರಾಮಾಗಿದ್ದೀರಾ? ಪಾಪ ಹಿಂಸೆ ಪಡ್ತಾಯಿದ್ರು, ಏನು ಮಾಡೋಕ್ಕಾಗಲ್ಲ, ಹೆಣ್ಮಕ್ಳು ಅಂದಮೇಲೆ ಕಷ್ಟಪಡಲೇಬೇಕು. ಅವಳೇ ಹೇಳ್ತಾ ಇದ್ಲು ಡಿಲಿವರಿ ಡಿಲಿವರಿಗೆ ಹೋಗಿದ್ದಲ್ಲ ಯಾವುದೇ ಕಾಣಕ್ಕೆ ಹೆಣ್ಣಾದ್ರೂ ಬೇಡ ಕಣಪ್ಪ ಅನ್ಕೊಂಬಿಡ್ತೆ ಅಂತ ನನಗೆ ಅನಿಸ್ಬಿಡ್ತು ಅಂತ ಹೇಳ್ತಾ ಇದ್ಲು. ಅಷ್ಟು ನೋವಾಗುತ್ತೆ, ಅಷ್ಟು ನೋವು ತಿನ್ನಬೇಕು ಅಂತ. ಮತ್ತೆ ಬ್ಲಡ್ ಶುಗರ್ ಏನೋ ಚೆಕ್ ಮಾಡಕ್ ಬಂದಿದ್ರು, ಎಲ್ಲ ಕೈಯಲ್ಲೂ ಇಲ್ಲಿ ನರ ಸಿಗ್ಲೇ ಯಾವ ಪಾಪ ಇದು ಪಾಪ. ನೋಡಿ ಫ್ರೆಂಡ್ಸ್, ನಮ್ಮ ನಾವು ಆಸೆ ಪಟ್ಟಂಗೆ ಆಗಿಲ್ಲ. ಸೊ ಇಟ್ಸ್ ಎ ಬಾಯ್ ಬೇಬಿ. ಖುಷಿನಾ ಬೇಜಾರ? ನೆನ್ನೆ ಡಾಕ್ಟರ್ ತೋರಿಸ್ದಾಗ ಹೆಂಗಿತ್ತು ಫೇಸ್? ಈ ಥರ ಇತ್ತು ಅಂದರೆ ಅದ್ರ ಮೇಲೆ ಫಿಕ್ಸ್ ಆಗ್ಬಿಟ್ಟಿದ್ದಲ್ಲ. ಹ್ಞೂ, ಅದಕ್ಕೆ ನಾನು ಹೇಳಿದ್ದು ಒಂದಕ್ಕೆ ಫಿಕ್ಸ್ ಆಗ್ಬಿಡ. ನಿನಗೂ ಬೇಜಾರಾಗುತ್ತೆ, ಪಾಪಗೂ ಬೇಜಾರಾಗುತ್ತೆ, ಆದ್ರೂ ಖುಷಿ ಖುಷಿ ಇದಲ್ಲ. ಯಾವ್ದು ಯಾರಲ್ಲಿ ಪಾಪ ತಾನು ನಿಂದಿದ್ದಾನೆ. ಚೆನ್ನಾಗೈತಿ, ಇನ್ಮೇಲೆ ಚೆನ್ನಾಗಿರೋದಪ್ಪ, ನಾವು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಅಲ್ಲಿದ್ದಾರೆ ನೋಡಿ ಅವ್ರ ಅಜ್ಜಿ ತಾತ, ಚಿನ್ನಪ್ಪಿನ ಕರ್ಕೊಂಡ್ ಬಂದಿದ್ದಿ ಬೆಳಗ್ಗೆನೆ. ನಮ್ಮ ಚಿನ್ನಪ್ಪನೇ ಬರ್ತಾರೆ ಅಳ್ತಿದ್ದ, ಪಾಪು ಮನಸ್ಸಿದ್ರಲ್ಲ ಇನ್ನು ಹೊರಗಡೆ ಹೋದಲ್ಲ ಕರ್ಕೊಬಂದು ತೋರ್ಸ್ಬಿಟ್ಟು ಹೋಗಿದೆ ಅಂದ್ರಲ್ಲ ಅಮ್ಮ ಕರ್ಕೊಬೋದಲ್ಲ. ಹ್ಞೂ ಅಂತ ನೆನ್ನೆದಾಗ ಕೇಳ್ತಿದ್ದೆ ಅಂತ. ಅವನು ಅಮ್ಮ ಯಾರಮ್ಮ ನೋಡ್ ತಾತ ಕರೆದೈತಿ ಬರಲ್ಲ ಅಂತ ಚಾಗಿ ಕೊಡ್ಸುತ್ತ ಹೋಗ್ ತಾತ. ಹ್ಞೂ ನೋಡು ಚಾಕಿ ಕೈ ಚಾಕಿ ಅಂತಿದ್ದಂಗೆ ಚಾಕಿ ಸೊ ಡಿಸ್ಚಾರ್ಜ್ ಯಾವಾಗ? ಸೊ ಪ್ರೈವೇಟ್ ಹಾಸ್ಪಿಟಲ್ ಆದರೆ ಬೇಗ ಕಳಿಸ್ತಾರೆ ಮನೆ 3 ದಿನಕ್ಕೆ, ಇಲ್ಲಿ ಒಂದು 8 ದಿನ ಇಟ್ಕೋತಾರೆ. ನೋಡ್ಬೇಕು ಪಾಪಗೇನು ಜಂಡಿಸ್ ಏನಾರು ಹೇಳಿದಾರ ಇವಾಗ ಬರ್ತಾರಲ್ಲ ಇವಾಗ ಹೇಳ್ತಾರ. ಆದ್ರೂ ಪಾಪಗೆ ಇವತ್ತೊಂದು ಇಂಜೆಕ್ಷನ್ ಹಾಕ್ಸಿ ಅಂತ ಹೇಳಿದ್ರು, ಅದಕ್ಕೆ ಎಂಟ್ರಿ ಮಾಡ್ಸೋಣ ಅಂತ ಬಂದಿದ್ದೀನಿ. ಸೊ ನಾನು ಅಲ್ಲೇ ಇದ್ನಲ್ಲ ಹಾಸ್ಪಿಟ್ಲ್ ಹತ್ರ, ಬನ್ನಿ ನಾನೇ ಮಾಡಿಸ್ಕೊಡ್ತೀನಿ ಅಂತ ಕರ್ಕೊಂಬಂದಿದ್ದೀನಿ. ರೂಮ್ ನಂಬರ್ 2 ಇದು, ಇಲ್ಲಿ ಮಕ್ಕಳು ಡಾಕ್ಟ್ರ್ ಇರೋದು. ಇಂಜೆಕ್ಷನ್ ಏನಾದ್ರು ಬೇಕು ಅಂದರೆ ಇಲ್ಲೇ ಮಕ್ಕಳನ್ನು ತೋರಿಸ್ಬೇಕು ಅಂದರೆ ಇಲ್ಲಿಗೆ ಬರಬೇಕು. ರೂಮ್ ನಂಬರ್ 2 ಪಾಪು ಏಟ್ ಎಷ್ಟು ಇದೆ ಅಂತ ಎಲ್ಲ ತೂಕ ಮಾಡೋಕ್ಕೆ ಎಲ್ಲ ಇಟ್ಟಿದ್ದು. ಸೊ ನೋಡಿ ಎಷ್ಟು ಜನ ಇದ್ದಾರೆ ಅಂತ ಹೇಳಿ, ರೂಮಲ್ಲಿ ಮಕ್ಕಳಿಗೆ ತೋರ್ಸೋಕ್ಕೆ ತುಂಬ ಜನ ಇದ್ದಾರೆ ಇಲ್ಲೆಲ್ಲ. ಸೊ ಹಾಗೆ ಇಂಜೆಕ್ಷನ್ ಹಾಕ್ಸೋಕ್ಕೆ ಒಳಗಡೆ ಹೋಗಿದ್ರೆ ನೋಡಿ ಹಾಕ್ಸ್ಕೊಂಡು ಕರ್ಕೊಂಬರ್ತಾ ಇದ್ದಾರೆ ಇವಾಗ ನಮ್ಮ ಅತ್ತೆಯವರು. ಒಂದು 1/2 ಗಂಟೆಯಲ್ಲಿ ಹಾಕ್ಕೊಟ್ರು ಎಲ್ಲರಿಗೂ, ಒಂದೇ ಸಲ ಕರೆಸ್ಬಿಟ್ಟು ಒಂದೇ ಸಲ ಎಲ್ಲ ಹೇಳ್ತಾರೆ ಯಾವ ರೀತಿ ಅಂತ.
ಏನಾಗುತ್ತೆ? ನೋವುತ್ತ. ಸೊ ಇದೆಲ್ಲ ಕೇಳಿದಾರಲ್ಲ, ಈಗ ಟ್ರೈ ಮಾಡ್ತಾ ಇದ್ದಾಳೆ. ಆಯ್ತು, ಎಬ್ಬಿಸ್ಲಾ? ಟ್ರೈ ಮಾಡಿದ್ದಲ್ಲ, ಜರುಗು ಸ್ವಲ್ಪ. ಸುಸ್ತಾಗ್ತೈತೆ, ನೀರು ಕುಡಿತೀಯಾ? ಅಪ್ಪ ಇಲ್ಲ, ನೀರು ಕುಡಿಬಾರ್ದು ಅಂತ ಹೇಳೋರಿ. ಹೌದಾ? ಅಪ್ಪ ನಮ್ಮ ಅಮ್ಮನ ಕರ್ಕೊಂಬಂದಿದ್ದೆ ಇನ್ನೊಂದು ಮೊಮ್ಮಗನ್ ನೋಡಲಿ ಅಂತ. ಸೊ ಬಂದರು, ನವೀನ್ ಮಾತಾಡ್ಸಿದ್ರು, ಹಾಗೆ ಪಾಪನ ಮಾತಾಡಿಸಿದ್ರು. ನೋವ್ತಾ ಇದೆಯಾ ಅಂತ ಎಲ್ಲ ಕೇಳ್ತಾಯಿದ್ರು. ನೋವು ಹಾಗೆ ಆಗುತ್ತಲ್ಲ ಯಾರಿಗಾದ್ರೂ. ಸೊ ನೋಡಿ, ಮಾತಾಡಿಸ್ತಾ ಇದ್ದಾರೆ ಇಬ್ಬರು ಒಟ್ಟಿಗೆ. ಹಾಗೆ ನಮ್ಮ ಚಿನ್ನಪ್ಪಿ ನೋಡಿ, ನೀರು ಕುಡ್ಸೋಕ್ಕೆಲ್ಲ ಓಡಾಡ್ತಾ ಇದ್ದಾನೆ. ನಾನು ಕೂಡ ಕುಡಿಸ್ತೀನಿ, ಎತ್ಕೊಳ್ಳೋಕ್ಕೆಲ್ಲ ಹೋಗ್ತಾನೆ ಫ್ರೆಂಡ್ಸ್ ಪಾಪನ. ಆಟ ಜಾಸ್ತಿ, ಅರಳಿಗೆ ನೀರು ಒಯ್ಯೋದು, ಎಳೆಯೋದು. ಸೊ ಇನ್ನು ನರ್ಸ್ಗಳು ನೋಡಿ, ಎಷ್ಟೊಂಥರ ಬಾಟ್ಲು ಹಾಕ್ತಾಯಿದ್ದಾರೆ ನವಿಗೆ ಅಂತ, ತುಂಬಾ ಹಾಕ್ತಿದ್ದಾರೆ. ಇಲ್ಲಿ ನೋಡಿ ಚಿನ್ನಪ್ಪಿ ಹೆಂಗೆ ಕೊಡಕೊಡ ನಾನು ಎತ್ಕೊತೀನಿ, ಆಮೇಲೆ ದ್ರಾಕ್ಷಿ ತಿನ್ಸಕ್ಕೆ ಹೋಗೋದು, ಏನೇನೋ ಮಾಡ್ತಿದ್ದೆ ತರಲೆ ಕೆಲಸ. ಬಾಯಿಗೆ ಕೊಡಕ್ಕೆ ಹೋಗ್ತಾಯಿದ್ದಾನೆ ದ್ರಾಕ್ಷಿನಂತೂ, ತಿನ್ನು 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 ಅಂತ. ಆಯಿತು ಬೇಡ ಕೊಡು, ಊರಿಗೆ ಬಂದಾಗೆ ಮಲ್ಲ ಮನೆಗೆ ಬಂದಾಗ ತಿನ್ಸಿವೆ ಅಂತ ಎಲ್ಲ ಹೇಳ್ತಾ ಇದ್ರು. ನಮ್ಮ ಅತ್ತೆ ಬರ್ತೀನಿ ಅಂದರು ಊರಿಂದ. ಸೊ ಅವ್ರು ಕರ್ಕೊಂಬರಕ್ಕೆ ಬಂದಿದ್ದೀನಿ, ನವರಂಗ ಹತ್ರ ಇದ್ದೀನಿ. ಸೊ ಜಲಾಳಿ ಕ್ರಾಸ್ ಹತ್ರ ಇದ್ದಾರಂತೆ, ಒಂದು 10 ನಿಮಿಷ ಬಂದುಬಿಟ್ರೆ. ಊರಿಂದ ನಮ್ಮ ಅತ್ತೆ ಬರ್ತಾರೆ ಅಂತ ಬಂದು ಕಾಯ್ತಾ ಇದ್ದ, ಬಸ್ಗಳೆಲ್ಲ ಹೋಗ್ತಾ ಇದ್ವ. ಹಾಗೆ ನವರಂಗ ಥಿಯೇಟ್ರಲ್ಲಿ ಯಾವುದೋ ಸಿನಿಮಾ ಹಾಕಿದ್ರು, ಯಾರಪ್ಪ ಇವರು ಹೀರೋ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಯಾರು ಇರ್ಬೋದು ನೋಡಲ್ವಲ್ಲ ಫೇಸ್ ಕಟ್ಟಿಲ್ಲ ನಮೇ ಅಂತ. ಯಾರಾದರೂ ಊರಿಂದ ಬರ್ತಾರೆ ಅಂದರೆ ತುಂಬ ಖುಷಿಯಾಗುತ್ತಲ್ಲ, ಕಾಯ್ತಾ ಇದೆ ನಾನಂತೂ. ಸೊ ಎಲ್ಲ ಬಸ್ನೂ ನೋಡ್ಕೊಂಡು ನೋಡ್ಕೊಂಡು ಕಾಯ್ಕೊಂಡಿದ್ದೆ. ಆಮೇಲೆ ಬಂದರು, ಕರ್ಕೊಂಡು ಹತ್ತಿಸ್ಕೊಂಡು ಹಾಸ್ಪಿಟ್ಲ್ ಹತ್ರ ಬಂದೆ. ನೋಡಿ ಫ್ರೆಂಡ್ಸ್, ನಮ್ಮ ನವಿ ನಿಮ್ಮ ಜೊತೆ ಮಾತಾಡ್ದಾಳಂತೆ, ಏನು ಹೇಳ್ತಾರೆ ಕೇಳೋಣ ಬನ್ನಿ. ಸೊ ನ್ಯೂಸ್ ಹೊರ್ತಾರ ಇಂಟರ್ವ್ಯೂ, ನ್ಯೂಸ್ ಹೊರ್ತಾರ ಇಂಟರ್ವ್ಯೂ ತಗೋತಾ ಇದ್ದೀವಿ. ಹ್ಞೂ, ಸದ್ಯಕ್ಕೆ ಆಗ್ತಾಯಿಲ್ಲ, ಸದ್ಯಕ್ಕೆ ಆಗ್ತಾಯಿಲ್ಲ ಅವ್ರ ಕೈಲಿ. ಅಲ್ಲಿ ತಕ್ಕ ಅಣ್ಣನ ವಿಡಿಯೋಸೇ ನೋಡ್ತಾ ಇರಿ. ಖುಷಿ ಐತ್ಯಾ ಬೇಜಾರೈತಾ? ಖುಷಿ. ನಿನ್ನೆ ಒಂಚೂರು ಜಾಸ್ತಿ ಟ್ರೈ ಮಾಡಿದ್ರೆ ಆಗ್ಬಿಟ್ಟಿರೋದು, ನೋವು ಆಗ್ತಿರಲಿಲ್ಲ ಇಷ್ಟೊಂದು. ಇಲ್ಲ, ಡೆಲಿವರಿ ಆದ್ಮೇಲೆ ನೋವು ಆಗಲ್ಲವಲ್ಲ ಅದು. ಹೌದಾ? ಹೆಂಗ್ ಮಾಡ್ಕೊಂಡಿಲ್ಲ ಅಮ್ಮ ಮುದ್ದಿನ ಪಾಪ ಆಗಿರ್ತೀಯ, ಗಂಡು ಪಾಪ ಆಗಿರ್ತೀವಿ, ಹಿಂಗೆ ಮಾಡ್ಕೊಂಡಿಲ್ಲ. ಇಲ್ಲೇ ಬಾ ಕಡೆ. ಓಯ್ ಚಿನ್ನಪ್ಪಿ, ಚಿನ್ನಪ್ಪಿ, ಓಯ್ ಪಾಪ ನೋಡ್ದ? ನೋಡ್ದೇನೆ ಪಾಪನ? ಚಿನ್ನಪ್ಪಿ ಪಾಪ ನೋಡ್ದೇನಾ? ಖುಷಿ ಆಗ್ಬಿಟ್ಟ, ಯಾಕೋ ಗೊತ್ತಿಲ್ಲ ತಮ್ಮನ ನೋಡ್ಬಿಟ್ಟು. ಮಧ್ಯಾಹ್ನ ಹಾಸ್ಪಿಟ್ಲಿಂದ ಬಂದ್ಬಿಟ್ಟು ನಮ್ಮ ಚಿನ್ನಪ್ಪಿನ ಮಲಗಿಸ್ಕೊಂಡು ನಾನು ಮಲ್ಕೊಂಬಿಟ್ಟೆ. ಚೆನ್ನಾಗಿ ನಿದ್ದೆ ಬಂದ್ಬಿಡ್ತು, ಒಂದು 2 ದಿನ ನಿದ್ದೆ ಇರಲಿವಲ್ಲ. ಸೊ ನಮ್ಮ ನವಿ ಫೋನ್ ಮಾಡಿಟ್ಟಿದ್ದಾರೆ, ಸಂಜೆ ಬರ್ತಾ ಅಮ್ಮಂಗೆ ರೊಟ್ಟಿ ತಗೊಂಬನ್ನಿ, ಅನ್ನ ತಿನ್ನಕ್ಕಾಗ್ತಿಲ್ಲ ಇಲ್ಲಿ ಒಂಥರ ಹಾಸ್ಪಿಟ್ಲಲ್ಲಿ ತಿನ್ನೋಕ್ಕಾಗಲ್ವಲ್ಲ ರೈಸ. ಸೊ ಅದಕ್ಕೆ ನಮ್ಮ ಮತ್ತೆ ಬಂದಿದ್ರಲ್ಲ ಅವ್ರ ಕೈಲಿ ಮಾಡಿಸ್ತಾ ಇದ್ದೀನಿ ನಮ್ಮ ಚಿನ್ನಪ್ಪಿ. ಹಾಗೆ ಮಗು ಯಾವ ಥರ ಇದ್ದಾನೆ ನೋಡೋಕ್ಕೆ ಅಂತ ಕೇಳಿದ್ರೆ, ನಮ್ಮ ಚಿನ್ನಪ್ಪಿ ನೋಡಿದ್ರೆ ಆ ಪಾಪು ನೋಡೋದೇ ಬೇಕಾಗಿಲ್ಲ. ಅವಾಗ ಇವನು ಹೆಂಗೆ ಬಿಟ್ಟಿದಾಗ ಯಾವ ಥರ ಇದ್ನೋ ಅದೇ ಥರ ಇದ್ದಾನೆ ಅವನು, ಡಿಟೋ ಜೆರಾಕ್ಸ್ ಅಂದ್ಕೊಳ್ಳಿ. ಸೊ ಕಲರ್ ಗಿಲ್ಲರ್ ಎಲ್ಲ ಒಂದೇ, ಬೆಳೆದ್ಮೇಲೆ ಯಾವ ಕಲರ್ ಬರ್ತಾನೆ ನೋಡೋಣ. ನನ್ನ ಕಲರ್ ಬರ್ತಾನೋ ಅವ್ರ ಅಮ್ಮನ ಕಲರ್ ಹೋಗ್ತಾನೆ ಗೊತ್ತಿಲ್ಲ, ಮೋಸ್ಟ್ಲಿ ಇಬ್ಬರು ಒಂದೇ ಥರ ಬರ್ತಾರೆ ಇವನ ಕಲರೇ ಅವರು ಅವನು. ಸೊ ಕೇಳ್ತಿರಲ್ಲ ಇಲ್ಲ ಯಾವ ಥರ ಇದೆ ಅಂತ. ಪಾಪನ ಆದಷ್ಟು ಬೇಗ ತೋರಿಸಿ, ಒಂದು ತಿಂಗಳ ಹೋಗಲಿ. ಇವಾಗಲೇ ಹಾಕೋದ್ರ ಮೇಲೆ ಎಲ್ಲ ಬೈದಾಕ್ಬಿಡ್ತಾರೆ ಆಮೇಲೆ. ಸೊ ದೃಷ್ಟಿ ಆಗ್ದಂಗೆ ಆಗ್ಬಿಡುತ್ತೆ ಅಂತ. ನಮ್ಮ ಅತ್ತೆ ಅವರು ಅಕ್ಕಿ ರೊಟ್ಟಿ ಹಾಕ್ತಾಯಿದ್ದಾರೆ, ಬನ್ನಿ ತೋರಿಸ್ತೀನಿ. ಸಾಕು ಎರಡೇನು.
ಅವರಿಬ್ರು ಸೇರ್ಕೊಂಡು ಅಕ್ಕಿ ರೊಟ್ಟಿ ಹಾಕಿ ಚಟ್ನಿ ಮಾಡಿದ್ದಾರೆ. ವೈಟ್ ರೊಟ್ಟಿ ರೊಟ್ಟಿಗೆ ಚಟ್ನಿ ರೆಡಿ ಮಾಡಿಟ್ಟಿದ್ದಾರೆ. 6 ಗಂಟೆಗೆ ತಗೊಂಡೋಗಿ ಕೊಡ್ತೀನಿ, ಅವರು ತಿನ್ಕೋತಾರೆ. ನಮ್ಮ ಚಿನ್ನಪ್ಪನ ರೆಡಿ ಮಾಡ್ಕೊಂಡು 5 ನಿಮಿಷಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ರೊಟ್ಟಿ ಮಾಡಿ ಅಂದ ತಕ್ಷಣ ಟಕ್ ಅಂತ ಮಾಡಿಬಿಟ್ರೆ ಏನೋ ಗೊತ್ತಿಲ್ಲ ಬೇಗ. ಸೊ ಅಲ್ಲಿ ಬಿಡಲ್ಲ ನಮ್ಮನ್ನ, ಲೇಟಾಗಿ ಹೋದ್ರೆ ಇವಾಗಲೂ ಬಿಡಲ್ಲ. ಹಂಗೆ ಹಿಂಗೆ ರಿಕ್ವೆಸ್ಟ್ ಮಾಡ್ಕೊಂಡಿಲ್ಲ, ಅವ್ರ ಅಮ್ಮನ ಆಚೆ ಕರೆಸ್ಬಿಟ್ಟು ಕೊಡಬೇಕು. ಸೊ ಫೈನಲಿ ಹೋಯ್ತಾ ಇದ್ದೀವಿ ಇವಾಗ ಹಾಸ್ಪಿಟ್ಲ್. ಮನೆ ಹತ್ರ ಇರೋದಂದ್ರೆ ಅನುಕೂಲ, ಹೋಗು ಬಾ ಅಂತ. ಸೊ ಬೆಳಿಗ್ಗೆ ಅದಷ್ಟೇ ಡಾಕ್ಟ್ರು ಏನಾರು ಕೆಲಸ ಹೇಳೋದು ಎಲ್ಲ ಮುಗಿಸ್ಕೊಟ್ಬಿಟ್ಟು ಬಂದೆ. ಇವತ್ತು ಇಂಜೆಕ್ಷನ್ ಇತ್ತು ಒಂದು BCG ಅದನ್ನ ಹಾಕ್ಸ್ಬಿಟ್ಟು ಬಂದೆ. ಅವ್ನು ಬನ್ನಿ ಹೋಗೋಣ ಅಂತ ದಿವ ಇಲ್ಲಿ ಯಾಕೆ ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ. ಬನ್ನಿ ಹೋಗೋಣ, ನಾನು ನಿದ್ದೆ ಮಾಡಿರೋ ಅದಕ್ಕೆ ಮಕ್ಕ ಒಂಥರ ಕಾಣಿಸ್ತೈತಿ. ಎದ್ದು ಬೆಂದಿಂದ ಕೆತ್ತು ಅದಕ್ಕೆ ಎದ್ದು ಮನ್ಸು ಹೊಂದಿದವನ ನಾನು. ಬೈರಿದು ಕೆಳಕ್ಕೆ ಮನ್ಸ್ಬೇಕಾಗ್ತದೆ, ಕೆಳಕ್ಕೆ ಮನ್ಸಿಲ್ಲ ಮಾಡ್ಕೊಂಡಿದ್ದಲ್ಲ. ಇದರೆಲ್ಲ ತಿಂದೆ ಅವನ್ನೇ ಇಟ್ಕೊಂಡಿದ್ದಾನೆ ಅಂತ. ಫೋಟೋ ಮಾಡ್ಕೋ ಅದೇ ನಮ್ಮದೇನು.